ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಜಿಯಾನಿನಲ್ಲದೆ ಇನ್ನಾರು ಕಾಯಿವರೋ ಜಿಯಾನಿನಲ್ಲದೆ ಇನ್ನಾರು ಕಾಯಿವರೋ ರಾಯ ಬಾರೋ ರಾಘವೇಂದ್ರ ಬಾರೋ ಸಕಲಾದಂಡನೆ ಬಾರೋ ಪ್ರಹ್ಲಾದ ರಾಯ ಬಾರೋ ಸಕಲಾದಂಡನೆ ಬಾರೋ ಪ್ರಹ್ಲಾದ ರಾಯ ಬಾರೋ ಬಾಲ್ಯಕ ರಾಜನಾಗಿ ಮೆರೆವಂಥ ಪ್ರಭುವೇ ಬಾರೋ ಬಾಲ್ಯಕ ರಾಜನಾಗಿ ಮೆರೆವಂಥ ಪ್ರಭುವೇ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಚಿಂತೆ ಮಾಡಬೇಡ ನೀನು ಸರ್ಕಾರಕ್ಕೆ ಕಟ್ಟಬೇಕಾದ ಕರವನ್ನ ನಾನು ಕಟ್ತೀನಿ. ಇದು ಉದ್ಧಾರ ಆಗೋ ಕತೆ ಅಲ್ಲ ಬಿಡು. ಸುಂಕದವನಿಗೆ ಸುಖ ದುಃಖ ಇರಬಾರ್ದು ಅಂತ ಗಾದೆನೆ ಇದೆ. ಹೀಗಿದ್ರೂ ಇವರು ಕಷ್ಟದಲ್ಲಿರೋರಿಗೆಲ್ಲ ಸಹಾಯ ಮಾಡ್ತೀನಿ ಅಂತ ನಿಂತರೆ ಅಷ್ಟೇ. ಅನಾಥ ಹೆಣ್ಮಕ್ಳಿಗೆ ಅಂತಾನೆ ಇತ್ತೀಚೆಗೆ ಅಬಲಾಶ್ರಮನ ಕಟ್ಸಿದೀವಿ. ಅಲ್ಲಿ ನೀವು ನಿರಾತಂಕವಾಗಿರ್ಬೋದು. ಇದೇನು ಇಂದು ನಿಮ್ಮ ವರ್ತನೆ ವಿಚಿತ್ರವಾಗಿದೆ. ರಾಜಧಾನಿಗೆ ಕಳಿಸಬೇಕಾದ ಕಂದಾಯದ ಬಾಬ್ತು ಸಿದ್ಧವಾಗಿದೆಯೇ? ಈ ದಿನ ಗೋಧೂಳಿ ಸಮಯದಲ್ಲಿ ಕುದುರೆ ಗಾಡಿಗಳು ಕಂದಾಯ ಹಣದೊಂದಿಗೆ ಹೊರಡಬೇಕೆಂದು ನಿಗದಿಯಾಗಿತ್ತು. ಕಾವಂದರು ಕ್ಷಮಿಸಬೇಕು, ಈ ಬಡವನನ್ನು ಅನುಗ್ರಹಿಸಬೇಕು. ಈ ದಿನ ಕಂದಾಯವನ್ನು ರಾಜಧಾನಿಗೆ ಕಳುಹಿಸಲು ಸಾಧ್ಯವಿಲ್ಲ. ಅದೇಕೆ? ಏನಾಯ್ತು? ಕಂದಾಯವಿನ್ನೂ ವಸೂಲಿಯಾಗಿಲ್ಲ. ಕಂದಾಯ ವಸೂಲಿಯಾಗಿಲ್ಲವೇ? ಹೌದೇ, ಯಾವ ಭಾಗ ಯಾಕೆ ವಸೂಲಿಯಾಗಿಲ್ಲ? ಈ ಅಕೃತ್ಯವನ್ನು ಎಸಗಿದವರು ಯಾರು? ಕಾವಂದರು ಆಗ್ರಹಗೊಳ್ಳಬಾರದು. ಆದವಾನಿ ಪ್ರಾಂತ್ಯದ ಉತ್ತರ ದಿಕ್ಕಿನಿಂದ ಇತ್ತೀಚೆಗೆ ಕಂದಾಯ ಒಂದು ವರಹವೂ ಬಂದಿಲ್ಲ. ಇತ್ತೀಚೆಗೆ ಅಂದರೆ? ಇತ್ತೀಚೆಗೆ ಅಂದರೆ ಹೀಗೆ ಕೆಲವು ವರ್ಷಗಳಿಂದ ಅಲ್ಲಿ ಕಂದಾಯವೇ ವಸೂಲಿಯಾಗಿಲ್ಲ. ಬರೀ ಕಷ್ಟವ್ಯಸನಗಳನ್ನು ಕೇಳಿದ್ದೇ ಆಯಿತು. ಇಲ್ಲಿಯವರೆಗೂ ಹೊಂದಾಣಿಕೆ ಮಾಡಿಕೊಂಡಿದ್ದಾಯಿತು. ಇನ್ನು ನಾವು ಕರಣಿಕರು ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬಾಕಿ ಬೆಟ್ಟದಷ್ಟು ಬಿದ್ದಿದೆ. ಅಲ್ಲಿ ಈ ರೀತಿ ಅದಕ್ಷತೆಯಿಂದ ಕೆಲಸ ಮಾಡುತ್ತಿರುವವರು ನಮ್ಮ ದಾಸಪ್ಪನವರಲ್ಲವೇ? ಹೌದು ಪ್ರಭು, ದಾಸಪ್ಪನೇ. ಆತ ಕಂದಾಯ ವಸೂಲಾತಿಗೆ ಬಂದ ದಿನದಿಂದ ಕಂದಾಯ ವಸೂಲಾತಿ ಕ್ಷೀಣಿಸಿ ಈಗ ಪೂರ್ಣ ನಿಂತೇ ಹೋಗಿದೆ. ಆದರೆ ಕರ್ಣಿಕರೇ, ಆತ ಜನಾನುರಾಗಿಯಾಗಿದ್ದನಲ್ಲವೇ? ಕಂದಾಯ ವಸೂಲಾತಿಗೆ ತೊಂದರೆ ಕೊಡದಿದ್ದರೆ ಪ್ರಜೆಗಳಿಗೆ ಅಧಿಕಾರಿ ಒಳ್ಳೆಯವನೇ ಆಗಿರುತ್ತಾನೆ. ನಿಷ್ಠೆಯಿಂದ ಕಂದಾಯ ವಸೂಲಿ ಮಾಡುವ ದಕ್ಷರು ನಿಷ್ಠುರವಾದಿಗಳು ಜನರಿಗೆ ಕ್ರೂರಿಗಳಂತೆ ಕಾಣುತ್ತಾರೆ. ನಿಜ, ಇದು ಮಹಾಪರಾಧ. ಕಂದಾಯ ಕೊಡಬೇಕಾದ ಪ್ರಜೆಗಳ ಕಷ್ಟ ಕೇಳಿ ಮನನೊಂದು ಬೊಕ್ಕಸದಿಂದಲೇ ದ್ರವ್ಯ ಸಹಾಯವನ್ನು ಅವರಿಗೆ ಮಾಡುತ್ತಿದ್ದಾರೆ. ಹೌದೇ, ಹೀಗಾದರೆ ಗತಿ? ನಾವು ಹೇಳುವಷ್ಟು ಹೇಳಿದ್ದಾಯಿತು. ನಮ್ಮ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸುವವನೇ ಅಲ್ಲ.
ನಗುನಗುತ್ತ ಮಾತನಾಡಿ ಶಾಂತವಾಗಿ ನಮ್ಮನ್ನು ಕಳುಹಿಸುತ್ತಾನೆ. ಎಲ್ಲವೂ ಸರಿ, ಆದರೆ ಕಂದಾಯ ವಸೂಲಿಯಾಗದಿದ್ದರೆ ಶಿಕ್ಷೆ ಏನಗುತ್ತೆ? ಹಿಂದಿನ ಅಧಿಕಾರಿ ಇದೇ ಕಾರಣಕ್ಕೆ ಶೂಲವೇರಿದ. ಇವನಿಗೂ ಅದೇ ಗತಿ ಕಾದಿದೆ ಅನಿಸುತ್ತದೆ. ಈಗಲೇ ಅವನನ್ನು ಹಿಡಿದು ತರಲು ವ್ಯವಸ್ಥೆ ಮಾಡಿ. ಇದ್ಯಾಕಪ್ಪ ಒಳಗ್ ಬರ್ತಿದ್ದ ಹಾಗೆ ಬಾಗ್ಲಾಗ್ತಿದ್ದಿ? ದಾಸಪ್ಪನವ್ರೆ, ಸದ್ಯ ನೀವ್ ಇಲ್ಲೇ ಇದ್ದೀರಲ್ಲ, ಈಗಿಂದ ಈಗ್ಲೇ ಎಲ್ಲಾದ್ರೂ ತಲೆ ತಪ್ಪಿಸ್ಕೊಂಡು ದೂರ ಹೊರಟೋಗಿ. ಯಾಕೆ ನಾನ್ ಹೋಗ್ಬೇಕೆ? ಏನಾಯ್ತು? ಈಗ ಅದನ್ನೆಲ್ಲ ಕೇಳ್ತಾ ಕೂರೋಕೆ ವೇಳೆ ಇಲ್ಲ. ಹೊರಡಿ ಅಂದ್ರೆ ಹೊರಡ್ಬೇಕು, ಇಲ್ಲ ಅಂದ್ರೆ ನಿಮ್ಮನ್ನ ಹಿಡಿದು ಶೂಲಕ್ ಹಾಕಿದ್ರು ಹಾಕ್ಯಾರು. ಏನು ನನ್ ಮಗನ್ನ ಶೂಲಕ್ ಹಾಕ್ತಾರಿಯೇ? ಯಾಕೆ? ಇವನೇನ್ ತಪ್ಪು ಮಾಡ್ದ? ಅಮ್ಮ, ಕಂದಾಯ ವಸೂಲಿ ಮಾಡ್ದೆ ಕರ್ತವ್ಯ ಭ್ರಷ್ಟತೆ ಕಾರಣದಿಂದ ಶಿಕ್ಷೆ ವಿಧಿಸೋದಕ್ಕೆ ತೀರ್ಮಾನ ಆಗಿದೆ. ಯಾರು ಯಾರು ಹೇಳಿದ್ರು? ದಿವಾನ್ರೇ ಅಪ್ಪಣೆ ಕೊಟ್ಟಿದ್ದಾರೆ. ದಾಸಪ್ಪನವ್ರೆ ಇನ್ನು ಹೊರಡಿ, ತಡ ಆದ್ರೆ ರಾಜಭಟ್ರು ಬರ್ತಾರೆ. ಅಯ್ಯೋ, ಇನ್ನೇನು ಗತಿ? ನನ್ ಮಗನ ಶೂಲಕ್ಕೆ ಹಾಕ್ತಾರಿಯೇ? ಶೂಲಕ್ ಹಾಕ್ತಾರಮ್ಮ. ನಾಳೆನಾದ್ರೂ ಭಟರು ಬಂದೇ ಬರ್ತಾರೆ. ದಾಸಪ್ಪ, ಏನಪ್ಪ ಇದೆಲ್ಲ? ಅಯ್ಯೋ, ಅರಡು ಅರಡು. ಬರ್ಲಿ ಅಮಾಯಕರು, ಬಡವರು, ನಿರ್ಗತಿಕರು, ದೀನ ದಲಿತ ದುರ್ಬಲರಿಗೆ ಸಹಾಯ ಮಾಡೋದೇ ಕಂದಾಯ ಅಧಿಕಾರಿಗಳ ಕರ್ತವ್ಯ. ಅಯ್ಯಯ್ಯೋ, ಏನ್ ಮಾಡ್ಲಿ? ತಿಮ್ಮನಾಯ್ಕ, ವಿಷಯ ಕೇಳಿದ್ಯಾ ದಾಸಪ್ಪಂದು? ಹೌದು ಕೇಳಿದ್ದೆ. ಅವನ್ ಊರಿಗೆ ಉಪಕಾರ ಮಾಡಕ್ ಹೋಗಿ ತನ್ ಮೂಲಕ್ಕೆ ತಂದ್ಕೊಂಡ. ಆ ಕಂದಾಯನಾದ್ರೂ ಸರಿಯಾಗಿ ವಸೂಲಿ ಮಾಡಿಕೊಟ್ಟಿದ್ರೆ ಈ ಗತಿ ಬರ್ತಿತ್ತೆ?